ದೇವರನಾಡು ಕೇರಳದಲ್ಲಿ ದಿನದಿಂದ ದಿನಕ್ಕೆ ಮಳೆ ಹೆಚ್ಚಾಗುತ್ತಿರುವ ಜೊತೆಗೆ ಮೃತರ ಸಂಖ್ಯೆಯು ಹೆಚ್ಚಾಗ್ತಾ ಹೋಗ್ತದೆ ಕೇರಳದ ವೈನಾಡಿನಲ್ಲಿ ಈಗಾಗ್ಲೇ ನೂರ ಐವತ್ತ ಮೂರು ಜನರು ಮೃತಪಟ್ಟಿರುವುದು ವರದಿಯಾಗಿದೆ ಇದರ ಜೊತೆಗೆ ನೂರಾರು ಜನರು ಸಿಹಿ ಸಾವಿನ ಸಂಖ್ಯೆಯಲ್ಲಿ ಸಿಲ್ಕೊಂಡು ನರಳಾಡ್ತಿದ್ದಾರೆ ಅನ್ನು ಕೂಡ ವರದಿಯಾಗಿದೆ ಪ್ರಸ್ತುತವಾಗಿ ಕೇರಳ ಪರಿಸ್ಥಿತಿ ಹೇಗಿದೆ ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನನ್ನ ಕೊಲಿಗಾದ ವಿನಾಯಕ್ ಇದಾರೆ ಅವ್ರ ಬಗ್ಗೆ ಕೇರಳದ ಪರಿಸ್ಥಿತಿ ಹೇಗಿದೆ ಅದರ ಸಂಕಷ್ಟ ಯಾವ ರೀತಿ ಇದೆ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ ಪ್ರಸ್ತುತದಲ್ಲಿ ಈಗ ಕೇರಳ ಪರಿಸ್ಥಿತಿ ಹೇಗಿದೆ ವಿನಾಯಕ್ ಅವರ ಆ ಹೌದು ಮಮ್ದಾ ಏನು ಅಂತಂದ್ರೆ ಪ್ರಮುಖವಾಗಿ ಏನು ಮೂರು ಗ್ರಾಮಗಳು ಅಂದ್ರೆ ಏನು ಮೆಪ್ಪಾಡಿ ಗ್ರಾಮ ಪಂಚಾಯತಿಗೆ ಸೇರುವಂತಹ ಮೂರು ಗ್ರಾಮಗಳಾದಂತಹ ಅಟ್ಟಾಮಲೈ ಮುಂಡಕೈ ಹಾಗೂ ಚುರಲಮಲ ಈ ಮೂರು ಗ್ರಾಮಗಳ ಪ್ರವೇಶ ಎಂದ್ರೆ ಸಂಪೂರ್ಣವಾಗಿ ಏನು ಭೂಕುಸ್ತಕ್ಕೆ ಒಳಗಾಗಿರುವಂತದ್ದು ಈಗಾಗಲೇ ಸಾವಿನ ಸಂಖ್ಯೆ ನೂರ ಐವತ್ತಾರಕ್ಕೆ ಆಗಿರುವ ಅನ್ನುವಂಥದ್ದು ಕೂಡ ಅಪ್ಡೇಟ್ ಸಿಗ್ತಾ ಇದೆ ಇದರಲ್ಲಿ ಮುನ್ನೂರು ಜನರು ಕೂಡ ಈಗ ನಾಪತ್ತೆ ಆಗಿರುವಂತದ್ದು ಹಾಗೆ ಏನು ಸುಮಾರು ನಾನೂರು ಮನೆಗಳು ಏನು ಈ ಒಂದು ಗುಡ್ಡ ಕುಸ್ತದಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು ಸುಮಾರು ಏನು ಎಂಬತ್ತರಿಂದ ತೊಂಬತ್ತು ಶವಗಳು ನದಿ ತೀರದಲ್ಲಿ ಸಿಕ್ಕಿರುವಂತದ್ದು ಅಂದ್ರೆ ಗಿಡ ಗಂಟೆಗಳ ಸಂದಿಯಲ್ಲಿ ಕೂಡ ಶವಗಳು ಹೋಗಿರುವಂತದ್ದು ಆ ಶವಗಳು ಸಿಗ್ತಾ ಇರುವಂತದ್ದು ಅಂದ್ರೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ನಾಲ್ಕು ಹತ್ತರ ಸುಮಾರಿಗೆ ಏನಿ ಒಂದು ಭೂಕುಸ್ತ ಸಂಭವಿಸುತ್ತೆ ಇದರಲ್ಲಿ ಏನು ಜನ ಮಲಗಿರ್ತಾರೆ ಜಾರಿ ಜಾರಿರ್ತಾರೆ ಬಟ್ ಇದ್ದಕ್ಕಿದ್ದಂತೆ ಭೂಕುಸ್ತ ಸಂಭವಿಸುತ್ತೆ ಅದು ಮೂರು ಬಾರಿ ಅಂದ್ರೆ ಒಂದು ಹತ್ತ ನಿಮಿಷ ಬ್ಯಾಕ್ ಟು ಬ್ಯಾಕ್ ಮೂರು ಬಾರಿ ಏನು ಊಟ ಕುಸ್ತ ಸಂಭವಿಸುತ್ತೆ ಇದರಲ್ಲಿ ಏನು ಇದ್ದಕ್ಕಿದ್ದಂತೆ ಜನ ಮಲಗಿದರೂ ಹಾಗೆ ಏನು ಚಿರಂದ್ರಗೆ ಜಾರಿ ಜಾರಿರುವಂತದ್ದು ಹಾಗೆ ಸಂಪೂರ್ಣವಾಗಿ ಈಗ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಏನು ಎನ್ ಡಿ ಆರ್ ಎಫ್ ಆಗಿರ್ಬೋದು ಭಾರತೀಯ ಸೇನೆ ಆಗಿರ್ಬೋದು ಐ ಎ ಎಫ್ ಹೆಲಿಕಾಪ್ಟರ್ ಆಗಿರ್ಬೋದು ಹಾಗೆ ಕೇರಳದ ಏನು ಸೇನಾ ಸಿಬ್ಬಂದಿ ಕೂಡ ಆಗಿರ್ಬೋದು ಇಷ್ಟು ತಂಡಗಳು ಕೂಡ ಏನು ಏನು ಮೃತಪಟ್ಟಂತಹ ಶವಗಳನ್ನ ತೆಗೆಯುವಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಅಂತ ಅಂದ್ರೆ ಏನು ಕೊಚ್ಚಿಕೊಂಡು ಹೋಗಿರುವಂತಹ ಜನರನ್ನ ಹುಡುಕಾಟ ಕೂಡ ನಡೀತಾ ಇರುವಂತದ್ದು ಡ್ರೋನ್ ಕ್ಯಾಮ್ರಾಗಳನ್ನ ಬಳಕೆ ಮಾಡಲಾಗ್ತಿದೆ ಅಂದ್ರೆ ಎಲ್ಲೆಲ್ಲೋ ಕೂಡ ಹೋಗಿದ್ದಾರೆ ಅಂದ್ರೆ ಗಿಡ ಗಂಟೆ ಆಗಿರೋ ಆಗಿರ್ಬೋದು ಹಾಗೆ ಅರಣ್ಯ ಪ್ರದೇಶಲ್ಲೇ ಆಗಿರ್ಬೋದು ಅಂದ್ರೆ ಸುಮಾರು ಏಳು ಎಂಬತ್ತು ತೊಂಬತ್ತು ಕಿಲೋಮೀಟರ್ ಉದ್ದಕ್ಕೂ ಈ ಶವಗಳು ಹೋಗಿರುವಂತದ್ದು ಹೀಗಾಗಿ ಶವ ಎಲ್ಲೋಗಿದೆ ಎಲ್ಲಿಲ್ಲ ಅನ್ನುವಂಥದ್ದು ಕೂಡ ಹುಡುಕಾಟ ನಡೀತಾ ಇದೆ ಏನು ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ಏನು ಬರುತ್ತೆ ಆ ಮೂರು ಗ್ರಾಮಗಳು ಅಲ್ಲಿ ಏನು ಏನು ಈಗಲೇ ಒಂದು ನೂರ ಐವತ್ತಾರು ಶವಗಳು ಸಿಕ್ಕಿರುವಂತದ್ದು ಆ ಶವಗಳನ್ನು ಮೆಪ್ಪಾಡಿ ಗ್ರಾಮ ಪಂಚಾಯಿತಿಯ ಹಾಸ್ಪಿಟಲ್ ಏನಿದೆ ಅಲ್ಲಿ ತರ ತರಲಾಗ್ತಿದೆ ಎಲ್ಲಾ ಶವಗಳನ್ನು ಯಾಕಂತಂದ್ರೆ ಯಾರು ಸಂಬಂಧಿಕರು ಅವರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ನಾಲ್ ನಾವಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಏನು ಅಂತ ಅಲ್ಲಿ ಗ್ರಾಮ ಪಂಚಾಯಿತಿ ಹಾಸ್ಪಿಟ್ಲ್ ಮುಂದೆ ಏನು ನೋಟಿಸ್ ಬೋರ್ಡ್ ಹಾಕಿರ್ತಾರೆ ಯಾರ ಶವ ಅಲ್ಲಿ ಸಿಗುತ್ತೋ ಆ ಒಂದು ಹೆಸರನ್ನ ಅಲ್ಲಿ ಮಾರ್ಕ್ ಮಾಡ್ತಾರೆ ಅಂದರೆ ಅದು ಫೀಮೇಲ ಮೇಲ ಅಥವಾ ಅವ್ರಿಗೆ ಎಷ್ಟು ಏಜ್ ಆಗಿತ್ತು ಅನ್ನುವಂಥದ್ದು ಕೂಡ ಅಲ್ಲಿ ಮಾರ್ಕ್ ಮಾಡ್ತಾರೆ ಅಂದರೆ ಅವ್ರ ಸಂಬಂಧಿಕರು ಬಂದುಬಿಟ್ಟು ಏನು ಅಂತಂದರೆ ನಮ್ಮ ಶವ ಹೌದು ಇದು ಅಂತ ಏನು ಗುರುತಿಸೋಕೆ ಒಂದಿಷ್ಟು ಸಹಾಯ ಆಗ್ತಾ ಇದೆ ಬಟ್ ಇದಲ್ಲದೆ ಏನು ಒಂದು ಶವ ಆಂಬುಲೆನ್ಸ್ ಬರ್ತಾ ಇದೆ ಅಂತ ಕೂಡ ಅಲ್ಲಿ ಸಾವಿರಾರು ಜನ ಸೇರ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ನಮ್ಮ ತಂದೆ ಸತ್ತಿದಾರ ನಮ್ಮ ತಾಯಿ ಸತ್ತಿದಾರ ನಮ್ಮ ಮಕ್ಕಳು ಸತ್ತಿದಾರ ಅನ್ನುವಂಥದ್ದು ಕೂಡ ಭಾರಿ ಕುತೂಹಲ ಇದೆ ಯಾಕಂತಂದ್ರೆ ಯಾರದೇ ಒಂದು ಜೀವ ಆದರೂ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಸರ್ಕಾರ ಪ್ರತಿಯೊಬ್ಬರ ಜೀವವನ್ನು ಕೂಡ ಏನಲ್ಲಿ ಕಾಪಾಡೋಕ್ಕೆ ಮುಂದಾಗಿರುವಂತದ್ದು ಏನು ಗಾಯಗಳು ಬರ್ತಾರೆ ಹಾಸ್ಪಿಟ್ಲಿಗೆ ಅವರಿಗೆ ತಕ್ಷಣ ಚಿಕಿತ್ಸೆ ಕೊಡುವಂತಹ ಕೆಲಸ ಕೂಡ ಆಗ್ತಿದೆ ಹಾಗೆ ಕಾಸರಗೋಡ್ ಆಗಿರ್ಬೋದು ವಯನಾಡ ಜಿಲ್ಲಾಸ್ಪತ್ರೆ ಆಗಿರ್ಬೋದು ಹಾಗೆ ಏನು ನಮ್ಮ ಕೊಳ್ಳೇಗಾಲ ಆಸ್ಪಿಟ್ಲ್ ಆಗಿರ್ಬೋದು ಮೈಸೂರು ಹಾಸ್ಪಿಟ್ಲ್ ಆಗಿರ್ಬೋದು ಇಲ್ಲೆಲ್ಲ ಕೂಡ ಗಾಯಗಳನ್ನ ಕರ್ಕೊಂಡು ಚಿಕಿತ್ಸೆ ಕೊಡುವಂತಹ ಕಾರ್ಯ ಕೂಡ ನಡೀತಾ ಇರುವಂತದ್ದು ಹಾಗೆ ಅಲ್ಲಿನ ಸಿಎಂ ಪಿಣರಾಯಿ ವಿಜಯನ್ ಆಗಿರ್ಬೋದು ಹಾಗೆ ಪ್ರಧಾನಿ ಮೋದಿ ಆಗಿರ್ಬೋದು ಕಾರ್ಯಾಚರಣೆಯ ಬಗ್ಗೆ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಅನ್ನು ಪಡಿತಾ ಇರೋದೇ ಪಡಿತಾ ಇದ್ದಾರೆ ಹಾಗೆ ಸೇನಾ ಹೆಲಿಕಾಪ್ಟರ್ ಕೂಡ ಬಂದಿರುವಂತದ್ದು ಏನು ಸೇನಾ ಸಿಬ್ಬಂದಿ ಕ್ಷಣ ಕ್ಷಣಕ್ಕೂ ಏನು ಎಲ್ಲೆಲ್ಲಿ ಏನು ಮೃತ ಕಂಡು ಬರ್ತಾ ಇದೆ ಹಾಗೂ ಗಾಯಗಳು ಕಂಡು ಬರ್ತಾ ಇದಾರೆ ಅವರನ್ನ ಮೇಲಕ್ಕೆ ಕೆತ್ತುವಂತಹ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದೇನು ಅಂತ ಅಂದ್ರೆ ಈ ಒಂದು ಮೆಪ್ಪಾಡಿ ಗ್ರಾಮ ಏನಿದೆ ಸಂಪೂರ್ಣ ಏನು ಕಾಡು ಹಾಗೂ ಅರಣ್ಯ ಪ್ರದೇಶದಲ್ಲಿ ಇರುವಂತಹದ್ದು ಏನು ಗುಡ್ಡಗಳ ಮಧ್ಯೆ ಇರುವಂತಹದ್ದು ಈ ಮೆಪ್ಪಾಡಿ ಗ್ರಾಮ ಹಾಗೆ ಏನು ಭೂ ಕುಸ್ತಕ್ಕೆ ಒಳಗಾಗಿರುವಂತಹ ಮೂರು ಊರುಗಳು ಹೀಗಾಗಿ ಏನಂದ್ರೆ ಸಾಮಾನ್ಯವಾಗಿ ಏನು ಏನು ಭೂಕುಸಿತ ಆದಂತಹ ಸಂದರ್ಭದಲ್ಲಿ ಏನು ಸಂಪೂರ್ಣ ಮಣ್ಣು ಕೊಚ್ಚಿಕೊಂಡು ಏನು ಈ ಗ್ರಾಮಗಳ ಮೇಲೆ ಬಂದಿರುವಂತದ್ದು ಹೀಗಾಗಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಿದೆ ಬಟ್ ಇನ್ನೊಂದು ಏನು ಅಂತಂದ್ರೆ ಅಲ್ಲಿ ನಾವು ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ ಯಾಕಂತಂದ್ರೆ ಮೊದಲು ಇದ್ದಂತಹ ಮೆಪ್ಪಾಡಿ ಗ್ರಾಮ ಈಗಿರುವಂತಹ ಮೆಪ್ಪಾಡಿ ಗ್ರಾಮ ಸಂಪೂರ್ಣವಾಗಿ ಬದಲಾಗಿರುವಂತದ್ದು ಯಾಕಂದ್ರೆ ಅಲ್ಲಿ ಮೊದಲಿದ್ದಂತಹ ಶಾಲೆ ಆಗಿರ್ಬೋದು ಊರ ಊರಾಗಿರ್ಬೋದು ಅಂಗಡಿ ಪ್ರತಿಯೊಂದು ಕೂಡ ಈಗ ಏನು ಕಾಣ ಇಲ್ಲ ನಮಗೆ ಯಾಕಂದ್ರೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ ಏನು ಬೆಟ್ಟ ಗುಡ್ಡದಿಂದ ಬಂದಂತಹ ಕಲ್ಲು ಬಂಡೆಗಳು ಏನು ಮನೆಗಳ ಮೇಲೆ ಅಪ್ಪಳಿಸಿರುವಂಥದ್ದು ಅಂಗಡಿಗಳ ಮೇಲೆ ಅಪ್ಪಳಿಸಿರುವಂಥದ್ದು ಕಾರುಗಳಾಗಿರ್ಬೋದು ಬಸ್ಗಳಾಗಿ ಎಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ತೇಲ್ಕೊಂಡು ಹೋಗಿದೆ ಬಟ್ ಹೀಗಾಗಿ ಯಾವುದೂ ಕೂಡ ಮೆಪ್ಪಾಡಿ ಊರು ಅನ್ನುವಂಥದ್ದು ಈಗ ಏನೋ ಒಂದು ನೆನಪು ಮಾತ್ರ ಅನ್ನುವಂಥ ಆಗಿದೆ ಬಟ್ ಇನ್ನೊಂದು ಅಲ್ಲಿ ಮಣ್ಣು ಮೃದು ಮಣ್ಣು ಆಗಿರುವಂತಹ ಕಾರಣ ಕೆಂಪು ಮಿಶ್ರಿತ ಮಣ್ಣಾಗಿದೆ ಹೀಗಾಗಿ ಅಲ್ಲಿ ನೀರು ಯಾವುದು ಮಣ್ಣು ಯಾವುದು ಅನ್ನುವಂಥದ್ದು ಕೂಡ ಕಂಡಿರಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಏನು ಅಂತ ಅಂದ್ರೆ ಅಲ್ಲಿ ಶವಗಳನ್ನ ಹುಡುಕಾಟ ಮಾಡೋದಕ್ಕೂ ಕೂಡ ಭಾರಿ ಕಷ್ಟ ಆಗ್ತಾ ಇದೆ ಸೇನಾ ಸಿಬ್ಬಂದಿಗೆ ಬಟ್ ಆದ್ರೂ ಕೂಡ ಸೇನಾ ಸಿಬ್ಬಂದಿ ತಮ್ಮ ಕೈಲಾದಷ್ಟು ಪ್ರಯತ್ನನ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಪ್ರತಿಯೊಂದು ಶವ ಕೂಡ ಇಂಪಾರ್ಟೆಂಟ್ ಅನ್ನುವಂತ ಕಾರಣಕ್ಕೆ ಎಲ್ಲಾ ಶವಂತ ಮುಂದಾಗಿರುವಂತದ್ದು ಮಮತಾ ಈಗ ಅದು ಅಲ್ಲದೆ ವಿನಾಯಕರೇ ಕನ್ನಡಿಗರು ಕೂಡ ಇದ್ ಕೇರಳದಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಅದ್ರ ಬಗ್ಗೆ ಏನಾದ್ರೂ ಒಂದು ಸಂಪೂರ್ಣ ಮಾಹಿತಿ ಸಿಗಬಹುದಾ ಅಂತ ಹೇಳಿ ಹೌದು ಮಮತಾ ಏನಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಘನಘೋರ ದುರಂತದಲ್ಲಿ ಕನ್ನಡಿಗರು ಒಂಬತ್ತು ಜನ ಸಿಲುಕೊಂಡಿದ್ದಾರೆ ಅದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಮಂದಿ ತೀರ್ಕೊಂಡಿದ್ದಾರೆ ಅಂದ್ರೆ ಸತ್ತಿದ್ದಾರೆ ಹಾಗೆ ಒಂದಿಷ್ಟು ಮಂದಿ ನಾಪತ್ತೆ ಆಗಿರುವಂತದ್ದು ಕೂಡ ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಅಪ್ಡೇಟ್ ಆಗಿದೆ ಏನು ಅಂತಂದ್ರೆ ಅಂದ್ರೆ ಕೆಆರ್ಪಾಟಿ ತಾಲೂಕಿನ ಕತ್ತರ ಘಟ್ಟ ಗ್ರಾಮದ ಲೀಲಾವತಿ ಹಾಗೂ ನಿಯಲ್ ಲೀಲಾವತಿ ಅಜ್ಜಿ ಆಗಿರ್ತಾರೆ ನಿಹಾಲ್ ಮೊಮ್ಮಗ ಆಗಿರ್ತಾರೆ ಅವರು ಕೂಡ ಈಗ ಸತ್ತಿರುವಂತದ್ದು ಅವರ ಶವಗಳು ಗಿಡ ಗಂಟೆಯ ಪತ್ತೆ ಆಗಿರುವಂತಹ ಏನು ವರದಿ ಹಾಗೇನೇ ಏನು ಇನ್ನು ಮೂವರು ಅನಿಲ್ ಏನು ಅವ್ರ ಪತ್ನಿ ಜಾನ್ಸಿ ಆಗಿರ್ಬೋದು ಅವ್ರ ತಂದೆ ದೇವರಾಜ್ ಆಗಿರ್ಬೋದು ಇವರು ಗಾಯಗೊಂಡಿದ್ದಾರೆ ಅವರಿಗೆ ಸದ್ಯಕ್ಕೆ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಹಾಗೆ ಮಂಡ್ಯದ ಇಬ್ಬರು ಹಾಗೆ ಬೆಂಗಳೂರಿಂದ ಪ್ರವಾಸಕ್ಕೆ ಹೋದಂತಹ ಇಬ್ಬರು ಕೂಡ ಈಗ ಸಾವನ್ನಪ್ಪಿರುವಂತಹ ಸುದ್ದಿ ಈಗ ನಮಗೆ ಸಿಗ್ತಾ ಇರುವಂತದ್ದು ಜೊತೆಗೆ ಏನು ಚಾಮರಾಜನಗರದ ಪುಟ್ಟ ಸಿದ್ಧ ಶೆಟ್ಟಿ ಅರವತ್ತೆರಡು ವರ್ಷ ಹಾಗೂ ರಾಣಿ ಮದರ್ ಅಂತ ಅವ್ರ ಹೆಸರು ಅವರು ಐವತ್ತು ವರ್ಷ ಹಾಗೆ ರಜನ್ ರಜನಿ ಎಂಬುವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು ಬಟ್ ಏನು ಸಂಪೂರ್ಣವಾಗಿ ಏನು ಹಾಸ್ಪಿಟಲ್ ಅಲ್ಲಿ ಶವವನ್ನು ಹಸ್ತಾಂತರ ಮಾಡಿದ ನಂತರ ಗೊತ್ತಾಗುತ್ತೆ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಇಲ್ಲ ಅನ್ನುವಂಥದ್ದು ಏಕೆಂತಂದ್ರೆ ಕೇರಳ ಏನು ಪ್ರವಾಸೋದ್ಯಮ ತಾಣ ಆಗಿದೆ ಏನು ಮೆಪ್ಪಾಡಿ ಗ್ರಾಮದಲ್ಲಿ ಸುತ್ತಮುತ್ತ ಸಾಕಷ್ಟು ಫಾಲ್ಸ್ ಇದೆ ಆ ಫಾಲ್ಸ್ ಅನ್ನು ನೋಡೋದಕ್ಕೆ ಹಾಗೆ ಹೋಮ್ ಸ್ಟೇ ಕೂಡ ಅಲ್ಲಿದೆ ಹಂಗ ಹೋಮ್ ಸ್ಟೇ ಅಲ್ಲಿ ಉಳಿದು ಉಳಿಕೊಳ್ಳೋಕೆ ಸಾಕಷ್ಟು ಜನ ಹೋಗ್ತಾರೆ ಬಟ್ ಯಾವ್ಯಾವ ರಾಜ್ಯವರು ಅಲ್ಲಿ ಬಂದಿರ್ತಾರೆ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ರು ಹಾಗೆ ಎಷ್ಟು ಜನ ಅಲ್ಲಿ ಮೃತಪಟ್ಟಿದ್ದಾರೆ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನೂ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಈಗ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತದ್ದು ಒಂಬತ್ತು ಜನ ಮಾತ್ರ ನಾಪತ್ತೆ ಆಗಿದ್ದಾರೆ ಅದರಲ್ಲಿ ಒಂದಿಷ್ಟು ಜನ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಕರ್ನಾಟಕ ಸರ್ಕಾರ ಕೂಡ ಕೇರಳ ಸರ್ಕಾರ ಜೊತೆ ಕೈ ಜೋಡಿಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಟ್ವೀಟ್ ಮಾಡಿದ್ರು ಕೇರಳ ಜೊತೆ ಇರ್ತೀವಿ ಅಗತ್ಯ ನೆರವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು ಹಾಗೆ ಕರ್ನಾಟಕದಿಂದ ಯಾರೇ ಯಾರೆಲ್ಲ ಹೋಗಿರ್ತಾರೆ ಅವರಿಗೆ ನೆರವಿಗಾಗಿ ಏನು ಒಂದಿಬ್ರು ಐ ಐ ಎ ಎಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಎಲ್ಲ ಸಂಪೂರ್ಣ ಡಾಟಾವನ್ನ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಹಾಗೆ ಸಹಾಯ ಸಂಖ್ಯೆ ಕೂಡ ಬಿಡುಗಡೆ ಮಾಡಲಾಗಿದೆ ಏನು ಯಾವುದೇ ಅಂದ್ರೆ ಈ ಕರ್ನಾಟಕದಲ್ಲಿ ಇರುವಂತಹವರು ನಮ್ಮ ಸಂಬಂಧಿಕರು ಕೇರಳಕ್ಕೆ ಹೋಗಿದ್ರು ವಯನರ್ಗೆ ಹೋಗಿದ್ರು ಅಂತ ಅಂದ್ರೆ ಬೇಕಾರೆ ಡೀಟೇಲ್ಸ್ ಅನ್ನ ಕೊಟ್ಟು ಏನು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಅಂದ್ರೆ ಅವರ ಶವ ಸಿಕ್ಕಿದ್ರೆ ಈ ಐ ಎ ಎಸ್ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ ಆ ಮಾಹಿತಿಯನ್ನ ಬೇಕಾದ್ರೆ ಕುಟುಂಬಸ್ಥರು ಪಡ್ಕೊಳ್ಬಹುದು ಹೀಗಾಗಿ ಏನು ಸಹಾಯವಾಣಿ ಅಂತ ತಂದಿದ್ದಾರೆ ಹಾಗೇನೆ ಏನು ಅಂತಂದ್ರೆ ಈಗ ಕೂಡ ಸೇನಾ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಏನು ಸಂಪೂರ್ಣವಾಗಿ ನಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಏನು ಅಂತಂದ್ರೆ ಭಾರತೀಯ ಸೇನೆಯ ಅಧಿಕಾರಿಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹಗ್ಗನ್ನ ಕಟ್ಟಿ ಕೂಡ ಏನು ಅಲ್ಲಿ ಸಿಕ್ಕಾಕೊಂಡಂತಹ ಜನರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ನಡೀತಾ ಇದೆ ಒಂದಿಷ್ಟು ಗ್ರಾಮಗಳು ಕೂಡ ಈಗ ಅದರಲ್ಲಿ ಸಿಕ್ಕೊಂಡಿರುವಂತಹ ಜಲಾವೃತ ಆಗಿರುವಂತದ್ದು ಕೆಲವೊಂದು ಇಷ್ಟು ಗ್ರಾಮಗಳು ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯ ನಡೀತಾ ಇದೆ ಇನ್ನು ನಾಲ್ಕು ಜಿಲ್ಲೆಗಳಿಗೆ ಅಂದ್ರೆ ಕೇರಳದ ನಾಲ್ಕು ಜಿಲ್ಲೆಗಳಿಗೆ ಇವತ್ತು ನಾಳೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ವಯನಾಡ್ ಆಗಿರ್ಬೋದು ಮಲ್ಲಾಪುರಂ ಆಗಿರ್ಬೋದು ಹಾಗೆ ಕಾಸರಗೋಡ್ ಆಗಿರ್ಬೋದು ಈ ಮೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಏನು ಇಲ್ಲಿ ಕುಂಭದ್ರೋಣ ಮಳೆ ಆಗ್ತಿದೆ ಅಂದ್ರೆ ಸುಮಾರು ಐದುನೂರ ಎಪ್ಪತ್ತು ಮಿಲಿಮೀಟರ್ ಮಳೆ ಆಗಿರುವಂತದ್ದು ನಿನ್ನೆ ಒಂದೇ ದಿವಸ ಬಟ್ ಆದ್ರೂ ಕೂಡ ಇಂತಹ ಒಂದು ಕಷ್ಟದ ಸ್ಥಿತಿಯಲ್ಲಿ ಕೂಡ ಭಾರತೀಯ ಸೇನೆ ಆಗಿರ್ಬೋದು ಎನ್ ಡಿ ಆರ್ ಎಫ್ ಆಗಿರ್ಬೋದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಬಟ್ ಕಾರ್ಯಾಚರಣೆ ಇನ್ನು ಮುಂದುವರಿತಾರೆ ಇನ್ನು ಸುಮಾರು ಒಂದು ತೊಂಬತ್ತೆಂಟು ಜನ ನೂರು ಜನ ನಾಪತ್ತೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ ಅವ್ರನ್ನೆಲ್ಲ ಬದುಕಿಸುವಂತಹ ಅಂದ್ರೆ ಒಂದು ಚಿಕಿತ್ಸೆ ಕೊಟ್ಟು ಬದುಕಿಸುವಂತಹ ಕಾರ್ಯ ಕೂಡ ಅಲ್ಲಿ ಮಮತಾ ಅದು ಕೇರಳದಲ್ಲಿ ಇನ್ನೊಂದು ಮಾಹಿತಿ ಅಂದ್ರೆ ಇಡೀ ಗ್ರಾಮನೇ ಮುಳುಗು ಹೋಗಿದೆ ಮತ್ತೆ ಮನೆಗಳು ಕೂಡ ಕಾಣೆ ಆಗ್ಬಿಟ್ಟಿದೆ ಅಂತ ಹೇಳಿ ಅಂದ್ರೆ ಮನೆಗಳು ತೇಲ್ಕೊಂಡು ಹೋಗಿದಾವೆ ಅಂತ ಹೌದೌದು ಇನ್ನ ಎಷ್ಟೊಂದು ಕುಟುಂಬಗಳು ಮತ್ತೆ ಎಷ್ಟೊಂದು ಪ್ರವಾಸಕ್ಕೆ ಬಂದವರು ಕೂಡ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತದೆ ಎಷ್ಟು ಜನ ಇರಬಹುದು ಅಂತ ಹೇಳಿ ಮಮತಾ ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಆಗ್ತಿರೋದು ಏನು ಅಟ್ಟಾಮಲೈ ಅನ್ನುವಂಥದ್ದು ಹಾಗೂ ಮುಂಡಕೈ ಮುಂಡಕೈಯಲ್ಲೇ ಅತಿ ದೊಡ್ಡ ಊರಾಗಿದೆ ಅದು ಅಂದ್ರೆ ಸುಮಾರು ಒಂದು ನಾನೂರು ಮನೆಗಳಿದ್ವು ಈಗ ನಾವು ನೋಡಿದ್ರೆ ನಾವು ನಿನ್ನೆ ಗೂಗಲ್ ಅಲ್ಲಿ ನೋಡ್ತಾ ಇದ್ವಿ ಆ ಊರಲ್ಲಿ ಸುಮಾರು ನಾನೂರ ಐದ್ನೂರು ಮನೆಗಳಿದ್ವು ಒಂದು ಸುಮಾರು ಒಂದು ಆರ್ನೂರ ಏಳ್ನೂರು ಜನ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ರು ಬಟ್ ಈಗ ನೋಡಿದ್ರೆ ಆ ಗ್ರಾಮ ಸಂಪೂರ್ಣವಾಗಿ ಏನೂ ಕಾಣ್ತಾ ಇಲ್ಲ ಅಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನಿದ್ರು ಅದು ಕೂಡ ಅಂದ್ರೆ ಇತ್ತೀಚೆಗೆ ಕಟ್ಟಿರುವಂತಹ ಬಿಲ್ಡಿಂಗ್ ಗಳು ಮಾತ್ರ ಅಲ್ಲಿ ಕಾಣ ಸಿಗ್ತಾ ಇರೋದು ಬಟ್ ಇನ್ನು ಯಾವ ಮನೆಗಳು ಕೂಡ ಅಲ್ಲಿ ಕಾಣ ಸಿಗ್ತಾ ಇಲ್ಲ ಬಟ್ ನಿಜಕ್ಕೂ ದುರಂತ ಏನಂತ ಅಂದ್ರೆ ಅದ್ರಲ್ಲಿ ಈಗಲೇ ಸುಮಾರು ಏನು ಮುಂಡಕ್ಕಿ ಗ್ರಾಮಕ್ಕೆ ಸೇರುವಂತಹ ತೊಂಬತ್ತೆಂಟು ಜನ ಈಗ ಮೃತಪಟ್ಟಿರುವಂತದ್ದು ಇನ್ನು ಅರವತ್ತೆಪ್ಪತ್ತು ಜನ ಆ ಗ್ರಾಮದವರು ಕಾಣೆ ಆಗ್ತಾರೆ ಕಾಣೆಯಾಗಿದ್ದಾರೆ ನಾಪತ್ತೆ ಆಗಿದ್ರೆ ಅನ್ನುವಂತಹದನ್ನ ಅಲ್ಲಿನ ಗ್ರಾಮಸ್ಥರು ಮಾಹಿತಿ ನೀಡ್ತಾ ಇದ್ದಾರೆ ಬಟ್ ಸದ್ಯದರ ಮಟ್ಟಿಗೆ ಏನು ಅಂತಂದ್ರೆ ಚೂರಲ್ಮಾಲಾ ಗ್ರಾಮದಲ್ಲೂ ಕೂಡ ಅಂದ್ರೆ ಊರಿಗೆ ಚೂರಲ್ಮಾಲಾ ಅನ್ನುವಂಥದ್ದು ಅಲ್ಲಿ ಕೂಡ ಒಂದಿಷ್ಟು ಜನ ಮೃತಪಟ್ಟಿದ್ದಾರೆ ಅಲ್ಲಿ ಒಂದು ಆ ಒಂದು ಊರಿನ ಮೂವತ್ ನಲವತ್ತು ಜನ ಕೂಡ ಸತ್ತಿದ್ದಾರೆ ಬಟ್ ಇನ್ನು ನಾಪತ್ತೆ ಆಗಿರುವಂತಹ ಜನರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಬಟ್ ಇನ್ನೊಂದು ಸವಾಲು ಏನು ಅಂತಂದ್ರೆ ಯಾರು ನಾಪತ್ತೆ ಆದ್ರೂ ಯಾರಿಲ್ಲ ಯಾರಿಲ್ಲಿ ವಾಸ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ ಬಟ್ ಹೀಗಾಗಿ ಏನೋ ಆಧಾರ್ ಕಾರ್ಡ್ ಆಗಿರ್ಬೋದು ಪಡಿತರ ಚೀಟಿ ಆಗಿರ್ಬೋದು ಈ ಒಂದು ಮೂಲಕ ಅಂದ್ರೆ ಪಡಿತರ ಚೀಟಿ ಅಂದ್ರೆ ಒಂದು ಗ್ರಾಮದ ಒಂದು ಊರ ಮನೆಯಲ್ಲಿ ಎಷ್ಟು ಜನ ಇದ್ರು ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಇದ್ರು ಅನ್ನುವಂತಹ ಮಾಹಿತಿ ಸಿಗುತ್ತೆ ಆ ಮೂಲಕ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಈ ಮೂಲಕ ಡಾಟಾವನ್ನ ಕಲೆಕ್ಟ್ ಮಾಡ್ತಾ ಇದೆ ಅಂದ್ರೆ ಏನು ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂತಹ ಒಂದು ಡಾಟಾ ಸಿಗುತ್ತೆ ಇದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಒಟ್ನಲ್ಲಿ ಏನು ಅಂತ ಸಂಪೂರ್ಣವಾಗಿ ಈಗ ಭೂಕುಸ್ತ ಆಗಿರುವಂತದ್ದು ಇದರಿಂದ ಮೂರು ಗ್ರಾಮಗಳು ಸಂಪೂರ್ಣವಾಗಿ ಏನು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಏನು ನೂರಾರು ಜನ ಮೃತಪಟ್ಟಿದ್ದಾರೆ ಏನು ಅವರ ಶವಗಳನ್ನು ಹುಡುಕಾಟ ನಡೀತಾ ಇದೆ ಈಗ ಅದು ಹೊರತಾಗಿ ಚಿಕಿತ್ಸೆ ಯಾವ ರೀತಿ ನಡೀತದೆ ಯಾಕಂದ್ರೆ ಇವಾಗ ನೀವು ಬಂದು ಕಾಪಾಡಿರ್ತಾರೆ ಕಾರ್ಯಾಚರಣೆ ನಡೆದಿರುತ್ತೆ ಅವ್ರನ್ನ ಕಾಪಾಡಿರ್ತಾರೆ ಅವ್ರಿಗೂ ಕೆಲವೊಂದಂದ್ರೆ ಸಫಕೇಶನ್ ಆಗಿರುತ್ತೆ ಆಕ್ಸಿಜನ್ ಕೆಲವೊಬ್ಬರು ಸಿಕ್ಕಿರಲ್ಲ ಅವ್ರದ ಒಂದು ಟ್ರೀಟ್ಮೆಂಟ್ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಿಜಕ್ಕೂ ಅಲ್ಲಿ ಹಾಸ್ಪಿಟ್ಲು ದೃಶ್ಯಗಳನ್ನ ನೋಡಿದ್ರೆ ನಮ್ಗೆ ನಿಜಕ್ಕೂ ಬೇಸರ ಆಗುತ್ತೆ ಯಾಕೆಂತಂದ್ರೆ ಯಾರೋ ಒಂದು ಶವ ಬಂತು ಅಂದ್ರೆ ಸಾಕು ಅವ್ರಿಗೆ ಚಿಕಿತ್ಸೆ ಹೇಗೆ ನಡೆಯುತ್ತೆ ಹೇಗಿಲ್ಲ ಅಂತ ಯಾಕಂದ್ರೆ ನೂರಾರು ಜನ ಬರ್ತಾ ಇದ್ದಾರೆ ಅಲ್ಲಿ ನೂರಾರು ಜನ ಚಿಕಿತ್ಸೆ ಕೊಡಬೇಕಾಗುತ್ತೆ ಯಾಕಂದ್ರೆ ಇದ್ದಕ್ಕಿದ್ದಂತೆ ಇಂತಹ ಒಂದು ದುರಂತ ಸಂಭವಿಸಿದಾಗ ಮೆಪಾಡಿ ಹಾಸ್ಪಿಟಲ್ ಏನು ಸಾವಿರಾರು ಬೆಡ್ ಆಗಿರಲ್ಲ ನೂರಾರು ಬೆಡ್ ಹಾಸ್ಪಿಟಲ್ ಹಾಸ್ಪಿಟಲ್ ಆಗಿರ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ಆಗುತ್ತೆ ಏನು ಅವರು ಬದುಕಿಸುವಂತಹ ಕೆಲಸ ಹೀಗಾಗಿ ಮೆಪಾಡಿ ಆಗಿರ್ಬೋದು ವಯನಾಡ್ ಆಗಿರ್ಬೋದು ಮಲ್ಲಾಪುರಂ ಕಾಸರಗೋಡು ಕರ್ನಾಟಕದ ಎಚ್ ಡಿ ಕೋಟೆ ಮೈಸೂರಿನ ಕೇರ್ ಹಾಸ್ಪಿಟ್ಲು ಇಂತಹ ಒಂದು ಹಾಸ್ಪಿಟ್ಲ್ಗಳಿಗೆ ಗಾಯಗಳನ್ನ ಕರ್ಕೊಂಬಂದು ಚಿಕಿತ್ಸೆಯನ್ನ ಕೊಡುವಂತಹ ಕಾರ್ಯ ಕೂಡ ನಡೀತಿದೆ ಬಟ್ ಏನು ಅಂತಂದ್ರೆ ಕೇರಳ ಸರ್ಕಾರ ಆಗಿರ್ಬೋದು ಏನು ಇಂಡಿಯಾ ಗವರ್ಮೆಂಟ್ ಆಗಿರ್ಬೋದು ಏನು ಗಾಳಿಗಳಿಗೆ ಬೇಕಾದಂತಹ ಚಿಕಿತ್ಸೆಯನ್ನ ಕೊಡ್ ಕೊಡಿಸ್ತಿದ್ದಾರೆ ಏನು ಯಾವಾಗೆಲ್ಲ ಕಾರ್ಯ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ ಬಟ್ ಜನರನ್ನ ಬದುಕಿಸಬೇಕು ಅನ್ನುವಂಥದ್ದು ಧ್ಯೇಯ ಕೂಡ ಒಂದೇ ಗುರಿ ಇಲ್ಲಿರುವಂತದ್ದು ಈಗ ಇದಿಷ್ಟು ಕೇರಳದ ಅಪ್ಡೇಟ್ ಆಗಿತ್ತು ಕೇರಳದ ಜನರು ಎಲ್ಲರೂ ಅಂದ್ರೆ ವೈನಾಡು ದೇವರ ನಾಡಾಗಿರುವಂತಹ ಕೇರಳದ ಜನರು ಬದುಕಿ ಬರಬೇಕು ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದ ಎಲ್ಲರ ಪ್ರಾರ್ಥನೆ ಕೂಡ ಆಗಿದೆ ಇದು ಯಾವಾಗ ಇದರಿಂದ ಜನಗಳಿಗೆ ಅಂದ್ರೆ ಕೇರಳದ ಜನರಿಗೆ ಯಾವತ್ತು ಮುಕ್ತಿ ಸಿಗುತ್ತೆ ಕಾದ್ ನೋಡ್ಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ